ನಟರು ನಿರ್ದೇಶಕಕಂ ನಟರು ನೀವು ನಿರ್ದೇಶಕಕಂ ನಟರು ಮತ್ತು ನಿರ್ಮಾಪಕರು ಎಲ್ಲರೂ ಮೋಸ್ಟ್ಲಿ ನಾನು ಶಿವಣ್ಣ ಅಷ್ಟೇ ಅನ್ಸುತ್ತೆ ಆ್ಯಕ್ಟ್ರ್ಗಳಿಬ್ಬರೇ ಕೂತಿದ್ದಲ್ಲಿ ಬರೀ ಆ್ಯಕ್ಟರ್ಸು ಬಟ್ ತುಂಬ ಅದ್ಭುತವಾಗಿದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆ ಅಂದರೆ ನಮಗೆ ಯಾವ ಮಟ್ಟಿನ ಸ್ಟ್ಯಾಂಡರ್ಡ್ಸ್ನ ಯಾವ ಮಟ್ಟಿನ ಕ್ವಾಲಿಟಿನ ಸೆಟ್ ಮಾಡ್ತಾ ಇದ್ದೀರಾ ಅಂತ ನಾವು ಇವತ್ತು ಹೊರಗಡೆ ಯಾವುದೇ ಲ್ಯಾಂಗ್ವೇಜ್ಗೆ ಆ್ಯಕ್ಟ್ ಮಾಡೋಕ್ಕೆ ಹೋದ್ರೂ ಕನ್ನಡ ಇಂಡಸ್ಟ್ರಿಯಿಂದ ಹೇಳಿ ಕನ್ನಡ ಇಂಡಸ್ಟ್ರಿಯಿಂದ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಆ ಥರದ್ದು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದೀರಾ ಆ್ಯಂಡ್ ಯು ಆರ್ ಆಲ್ವೇಸ್ ದ ಫೇಸ್. ನಾವು ಹೋಗಿ ಹೊರಗಡೆ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಕನ್ನಡದಿಂದ ಅಂತಂದರೆ ಸುದೀಪ್ ಸರ್ ಹೆಸರು ತುಂಬ ಚೆನ್ನಾಗಿ ಎಲ್ಲ ಇಂಡಸ್ಟ್ರಿಲೂ ಗೊತ್ತಿತ್ತು ಆ್ಯಂಡ್ ಐ ಫೀಲ್ ಲಕ್ಕಿ. ಅಂದರೆ ಇವಾಗ ಅಂದರೆ ನಮ್ಮ ಶಿವಣ್ಣನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ ಆ್ಯಂಡ್ ರವಿ ಸರ್ ಜೊತೆ ಒಂದು ನಂಟು ಶುರುವಾಗಿದೆ. ಯಾರು ಸಿಕ್ಕರೂ ಎಲ್ಲರೂ ಒಟ್ಟಿಗೆ ನೋಡೋಕ್ಕೆ ಖುಷಿಯಾಗುತ್ತೆ ಆ್ಯಂಡ್ ಇವಾಗ ನಿಮ್ಮ ಜೊತೆ ಒಂದು ಒಂದು ಬಾಂಧವ್ಯ ಶುರುವಾಗಿದೆ ಆ್ಯಂಡ್ ದ ವೇ ಯು ಇನ್ಸ್ಪೈರ್ ಆ್ಯಂಡ್ ದ ವಿಷನ್ ಯು ಹ್ಯಾವ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟವಾಗಿದ್ದ ಲೈನು ಎಸ್ ವಿ ಕ್ಯಾನ್ ಕೋ ಎಕ್ಸಿಸ್ಟ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀರ. ನನಗೆ ಇವತ್ತು ಕಾಣ್ತಾ ಇದೆ ಅಷ್ಟು ಜನ ಎಲ್ಲ ಒಟ್ಟಿಗೆ ಬಂದಿರೋದು ಆ್ಯಂಡ್ ನನ್ನ ಇಂಡಸ್ಟ್ರೀಲಿ ಎಲ್ಲರೂ ಒಟ್ಟಿಗೆ ನೋಡಬೇಕು ಅನ್ನೋ ಆಸೆ ಕನಸು ನನಗೆ. ಯಾಕೆಂದರೆ ಎಲ್ಲರೂ ನೋಡ್ಕೊಂಡು ಬೆಳೆದಿದ್ದು ನಾನು, ಅದು ತುಂಬ ಚೆನ್ನಾಗಿ ನಿಜ ಆಗ್ತಾ ಇದೆ. ಎಲ್ಲರೂ ಒಟ್ಟಿಗೆ ನಿಂತ್ಕೊತೀರ, ಎಲ್ಲರೂ ಒಟ್ಟಿಗೆ ನಾನಂಥ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡ್ತೀರ, ಜೊತೆಗೆ ನಿಂತಿದ್ದೀರ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀರ, ಕನ್ಸು ಕಾಣೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನನಗೂ ಅಲ್ಲಿ ಕೂತ್ಕೊಂಡು ಇಮಿಡಿಯೇಟಾಗಿ ನಾನು ಇಂಥದ್ದೊಂದು ಪಿಚ್ಚರ್ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದೆ. ಇವ್ರಿಗೆ ಏನಪ್ಪ ಎಲ್ಲ ಡೈರೆಕ್ಟರ್ಗಳಿದ್ದೀರ ಎಲ್ಲ ನಿಮ್ಮ ನಿಮಗೆ ಪಿಚ್ಚರ್ ಮಾಡ್ಕೊತಾ ಇದ್ದೀರಾ ಅಂತ. ಅವರಿಲ್ಲ ನಮ್ಗೆ ಯಾರೂ ಕತೆ ಹೇಳಕ್ಕೆ ಬರಲ್ಲ, ನಾ ಅದಕ್ಕೆ ನಾವೇ ಪಿಚ್ಚರ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ನಾನು ಅದಕ್ಕೆ ಉಲ್ಟಾ ಹೇಳಿದೆ, ಇಲ್ಲ ಗುರು ಬರೀ ನೀವೇ ಮಾಡ್ಕೊಂಡ್ರೆ ನಾವು ಬರೀ ಆ್ಯಕ್ಟ್ರ್ಗಳಾಗಿರೋರು ನಾವೇನು ಮಾಡಬೇಕು, ನಮಗೆ ಡೈರೆಕ್ಟ್ ಮಾಡಬೇಕು ನೀವು ಅಂತ. ಸೊ ಅನೂಪ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡ್ತಾರೆ, ತುಂಬ ಒಳ್ಳೆ ರೈಟ್ರು. ಅವರು ಬರೆದಿರೋ ಸಾಂಗ್ಗಳೆಲ್ಲವೂ ಇಷ್ಟ ನನಗೆ ಈ ಸಿನಿಮಾದಲ್ಲಿ. ಇನ್ನೂ ಒಂದೆರಡು ಸಾಂಗ್ ಕೇಳಿದ್ದೀನಿ, ಸಖತ್ತಾಗಿದೆ. ನಮಗೂ ಸಿನಿಮಾ ಮಾಡಿ. ಥ್ಯಾಂಕ್ ಯು, ತುಂಬ ಖುಷಿಯಾಯಿತು ಈ ಇವೆಂಟ್ನ ಒಂದು ಭಾಗ ಆಗಿದ್ದು. ಬಟ್ ಒಂದು ನಿಜ, ನನಗೆ ಟ್ರೈಲರ್ ನೋಡಿದ ಮೇಲೆ ಅನಿಸಿದ್ದು ಇದು ಫ್ಯಾನ್ಸಾಗಿ ಒನ್ ಟಿಕೆಟು ಎರಡು ಟಿಕೆಟು ಮೂರು ಟಿಕೆಟ್ ತೊಗೊಂಡೋಗಿ ನೋಡೋ ಸಿನಿಮಾಗಿಂತ ಐ ಥಿಂಕ್ ಒಟ್ಟೊಟ್ಟಿಗೆ ಆರಾರು ಟಿಕೆಟು ಹತ್ತು ಟಿಕೆಟು ನೋಡ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ತುಂಬ ಅದ್ಭುತವಾಗಿ ಎಂಜಾಯ್ ಮಾಡುವಂಥ ಸಿನಿಮಾ, ಜೊತೆಗೆ ಸಾಂಗು ಮತ್ತೆ ಮತ್ತೆ ನೋಡಲೇಬೇಕು ಸುದೀಪ್ ಸರ್ಗೋಸ್ಕರ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ವತಂತ್ರ ತಗೊಂಡ್ರೆ ಜಾಸ್ತಿ ಜಾಕ್ಲಿನ್ ಅವ್ರಿಗೋಸ್ಕರ ಆ ಸಾಂಗ್ ಮತ್ತೆ ಮತ್ತೆ ನೋಡೋ ಥರ ಇದೆ. ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಖುಷಿಯಾಯಿತು ಈ ಥರದೊಂದು ಕಾರ್ಯಕ್ರಮದ ಭಾಗ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಧನಂಜಯ್. ಥ್ಯಾಂಕ್ಸ್ ಅ ಲಾಟ್. ರಿಕ್ವೆಸ್ಟ್ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ ನಮ್ಮ ಬರವಣಿಗೆ ಮಾಂತ್ರಿಕ ಯೋಗರಾಜ್ ಭಟ್ರು ಸರ್. ಎಲ್ಲಿದ್ದೀರಿ? ಸಾರಿ ಸರ್, ನಾನು ಎಲ್ಲೆಲ್ಲೂ ಹುಡುಕ್ತಾ ಇದ್ದೆ. ಪ್ಲೀಸ್ ಚಪ್ಪಾಳೆ ಬರಲಿ ಫೋರ್ ನಮ್ಮ ಯೋಗರಾಜ್ ಭಟ್ರಿಗೆ.